ಬೆಳಿಗ್ಗೆಯಿಂದ ಎರಡು ಗಂಟೆ ಹೊಡ್ಕೊಂತಿತ್ತು ಮಾರ್ಯ. ಏ ಎರಡು ಗಂಟೆ ಹೊಡ್ಕೊಂಡ್ರೆ ಗನದಲ್ಲ ಅಂತ ಇನ್ನೂ ಹೆಚ್ಚು ಕಮ್ಮಿ ಆಗುದ್ ಬಾ, ದೇವಸ್ಥಾನಕ್ಕೆ ಹೋಗ್ಬರುವ. ಮತ್ತೆ ಸೂರ ಆಯ್ತು ನಿಂದ, ಎಂತ ಬೊಜ್ಜನ ಆಗುದಿಲ್ಲ. ಅದು ಅವ್ರ ಮನೆ ಸಿಂಗಳ ಕತ್ಕಪ್ಪ, ಯಾರು ಇಲ್ಲ. ಮತ್ತೊಂದ್ಸಲ ಜಪ್ಪ, ಅದು ಒಂದ್ಸಲ ಜಪ್ಪಿದ್ರೆ ಕೊಂಬು ಬತ್ತಿದಂತೇನ. ಇಪ್ಪ ಒಂದ್ಸಲ ತಲೆ ಜಪ್ಕೊಂಡಿದ್ದೆ ತಡ್ಕೊಳಕಾತಿಲ್ಲ, ಮತ್ತೆ ಜಪ್ಕೋಬೇಕಂತೆ. ಒಂದ್ಸಲ ಜಪ್ಪ, ಏ ಹೋಗ ಮರಿಯ, ನಾ ಜಪ್ಪುದಲ್ಲ. ಕೊಂಬು ಬತ್ತಿದ ನನ್ನ ನೀನು ಕೆಲ್ಲಲಾರೆ ತಿಳಿದು ತಿಳಿದು ಮಾತಾಡ್ತಾ ಪಾಸ್ ಆಗಿದೆ. ಏ ಹೋಗ 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 ಹೋದ. ಏನಿತ್ತ ಬೀಜ ನುಂಕಣ್ಣ? ಏ ಆಯ್ತು, ಇನ್ ಹೊಟ್ಟಿದೆ ಮರ ಬೆಳಿತಿದ, ಕಿವಿಂದೆ ಕಣ್ಣಿಂದೆ ಹೊಕ್ಕಳಿಂದೆಲ್ಲ ರೆಂಬೆ ಕೊಂಬೆ ಎಲ್ಲ ಬತ್ತಿದೀಗ. ಅದೆಲ್ಲ ಸುಳ್ಳ ಮಾರ್ಯ, ನಮಗ್ ಸಣ್ಣ ಇರುತ್ತೆ ಹೆದರ್ಸು.